ದುನಿಯಾ ವಿಜಯವರು ಕರೆದು ಕಥೆ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಒಂದಕ್ಕೆ ಒಂದು ಬೇರೆ ತರದ ಪಾತ್ರ ಅವರು ನೋಡಿರುವಂತ ವಿಷಯಗಳನ್ನು ಇಟ್ಕೊಂಡು ಏನೋ ಒಂದು ಕಥೆ ಹೇಳಕ ಹೊರಟಿದ್ದಾರೆ ಹಾಗಾಗಿ ಎಲ್ಲ ಜೊತೆಯಾಗಿ ಸಲಗಾನ ಒಂದು ಸಿನಿಮಾ ಮಾಡ್ತಾರೆ ಪಾತ್ರ ಒಬ್ಬ ಐಪಿಎಸ್ ಆಫೀಸರ್ ಅಯ್ಯಪ್ಪ ಸ್ವಾಮಿ ಗೆಟಪ್ ಸ್ವಲ್ಪ ಇರುತ್ತೆ ಅಷ್ಟೇ ಅದು ಬಿಟ್ರೆ ಪಕ್ಕ ಒಬ್ಬ ಪೊಲೀಸ್ ಅಧಿಕಾರಿ ಹೆಂಗಿರಕ್ಕೆ ಸಾಧ್ಯ ಅದೇ ತರ ಇರುತ್ತೆ ಬಟ್ 100% ಈಗ ಹೆಂಗೆ ಡಾಲಿ ಒಂದು ಬೇರೆ ಪಾತ್ರನೋ ಅಥವಾ ಮಿಠಾಯಿ ಸುರಿ ಒಂದು ಬೇರೆ ಪಾತ್ರನೋ ಹಾಗೆ ಇನ್ನೊಂದು ಬೇರೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಅದ್ಭುತವಾದ ಪಾತ್ರ ನೋಡಬಹುದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಬೇರೆ ಬೇರೆ ತರದ ಒಂದು ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಅದು ನಮ್ಮ ಸದ್ಯಕ್ಕೆ ಗಡ್ಡ ಇರೋದ್ರಿಂದ ಒಂದು ಬೇರೆ ಏನೋ ಲುಕ್ನ ಪ್ಲಾನ್ ಮಾಡಿ ಮಾಡಿದ್ದು ಅಷ್ಟೇ ಬಟ್ ಮತ್ತೆ ಚೇಂಜ್ ಆಗುತ್ತೆ ಈ ಕತೆ ಹೇಳಬೇಕಾದ್ರೆ ಅವರು ಹೇಳಕೊಟ್ಟಿದ್ದ ವಿಷಯ ಅವರ ಅನುಭವವನ್ನು ಇಟ್ಕೊಂಡು ಅವರು ನೋಡಿರೋ ಒಂದು ಅವರಿಗೆ ಆಗಿರೋ ಎಕ್ಸ್‌ಪೀರಿಯನ್ಸ್ಗಳನ್ನು ಇಟ್ಕೊಂಡು ಕಟ್ಟಿರೋಂಥ ಕತೆ ಒಬ್ಬ ನಿರ್ದೇಶಕನಿಗೆ ಅಥವಾ ಒಬ್ಬ ಒಳ್ಳೆ ರೈಟರ್ ಒಳಗಿದ್ರೆ ಮಾತ್ರ ಆ ಥರದ ಒಂದು ಅಬ್ಸರ್ವೇಷನ್ ಇರುತ್ತೆ ಯಾವ ಟೈಮಲ್ಲಿ ಯಾವ ಕತೆ ಹೇಳಬೇಕು ಅಂತ ಪಿಕ್ ಮಾಡೋ ಒಂದು ಸ್ಟ್ರೆಂತ್ ಇರುತ್ತೆ ನನಗೆ ವಿಜಯವರಲ್ಲಿ ಅದು ಕಾಣ್ತು ಅಂಡ್ ಸುಮಾರು ಒಂದು 2-3 ತಿಂಗಳಿಂದ ಮಾತಾಡ್ತಾನೆ ಇದ್ದರು ಓದಾಗೆಲ್ಲ ಕತೆ ಹೇಳ್ತಾನೆ ಇದ್ದರು ಕಂಪ್ಲೀಟಾಗಿ ಅದರಲ್ಲಿ ಮುಳುಗಿದ್ರು 100% ಒಳ್ಳೆ ಸಿನಿಮಾ ಅಂತ ಮಾಡ್ತಾರೆ ಡಾಲಿ ಬರಲ್ಲ ಡಾಲಿನೇ ಬೇರೆ ಇಲ್ಲೊಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ ಒಬ್ಬ ತುಂಬ ಆನೆಸ್ಟ್ ಪೊಲೀಸ್ ಆಫೀಸರ್ ಬರ್ತಾನೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ಕೊಂತೀನಿ ಬಟ್ ಇವಾಗ ನಡೀತಾ ಇರೋ ಒಂದಿಷ್ಟು ಇಶ್ಯೂಗಳಂತೂ ಇದೆ ಅದನ್ನು ಅಡ್ರೆಸ್ ಮಾಡಿಕೊಂಡೇ ಮಾಡ್ತಿರೋಂಥದ್ದು ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಆ ಥರದ್ದೇನೂ ಮಾಡ್ತಾ ಇಲ್ಲ ಒಂದಿಷ್ಟು ಪ್ರಶ್ನೆಗಳನ್ನ ಇತ್ತು ಅಂತ ಒಂದು ಸಿನಿಮಾ ಥ್ಯಾಂಕ್ ಯು